ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ. ಫೈನಲಿ ಸಿಹಿ ಸುದ್ದಿ ಕೂಡ ಪ್ರಕಟಗೊಂಡಿದೆ, ಅದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಗೃಹಲಕ್ಷ್ಮಿ ಯೋಜನೆದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊನ್ನೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಿಹಿ ಸುದ್ದಿ ಏನಂದರೆ, ಇಲ್ಲಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಸಿಹಿ ಸುದ್ದಿ ಏನಂದರೆ, ಇಲ್ಲಿ 80% ಜನಕ್ಕೆ ಅಮೌಂಟ್ ಕೂಡ ಬಂದಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕಮೆಂಟ್ ಮೂಲಕ ತಿಳಿಸಿ 80% ಜನಕ್ಕೆ ಅಮೌಂಟ್ ಕ್ರೆಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 1.15 ಲಕ್ಷ ಫಲಾನುಭವಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದರು, ಅದರಲ್ಲಿ 80% ಜನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು 8-9 ಲಕ್ಷ ಅವರಿಗೆ ಬರಬೇಕಾಗುತ್ತೆ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಜನರಿಗೆ ಶಾರ್ಟ್ ಔಟ್ ಮಾಡಿದ್ದಾರೆ, ಅಂದರೆ ಸಾಲ್ವ್ ಮಾಡಿದ್ದಾರೆ. ಏನಂದರೆ ಬ್ಯಾಂಕ್ ಆ್ಯಕ್ಟಿವ್ ಇಡದಲ್ಲೇ ಇರೋದು, ಆಧಾರ್ ಸೀಡಿಂಗ್ ಆಗದಲ್ಲೇ ಇರೋದು, ವೆರಿಫಿಕೇಷನ್ ಆಗದಲ್ಲಿ ಇರೋದು, ತಪ್ಪು ಮಾಹಿತಿ ಎಂಟ್ರಿ ಮಾಡಿರೋದು, ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರೋದು, KYC ಆಗದೆ ಇರ್ಬೋದು, ಮತ್ತು ಡಾಕ್ಯುಮೆಂಟ್ಸ್ ಮಿಸ್ಮ್ಯಾಚ್ ಆಗಿರೋದು, ಈ ರೀತಿ ಸಮಸ್ಯೆ ಇರೋದನ್ನ 80,000 ದಿಂದ 1 ಲಕ್ಷ ಜನದ್ದು ಶಾರ್ಟ್ ಔಟ್ ಮಾಡಿ ಸರಿಪಡಿಸಿದಾರಂತೆ. ಸರಿಪಡಿಸಿ ಅವರ ಖಾತೆಗೆ ಅಮೌಂಟನ್ನು ಕೂಡ ಶೀಘ್ರದಲ್ಲೇ ಆಗ್ತಾರಂತೆ. ಇದೇ ರೀತಿ 8-9 ಲಕ್ಷ ಜನರಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಇನ್ನು 15 ದಿನದೊಳಗೆ ನಾವು ಶಾರ್ಟ್ ಔಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 15 ದಿನದೊಳಗೆ ಯಾರಿಗೆ ಸಮಸ್ಯೆ ಇದ್ದರೆ ಶಾರ್ಟ್ ಔಟ್ ಮಾಡಿ ಅವ್ರಿಗೂ ಕೂಡ ಅಮೌಂಟ್ ಹಾಕ್ತಾರೆ. ಗ್ಯಾಪ್ ನೋಡ್ಕೊಳ್ಳಿ, 1 ವರೆ ನಿಮಗೆ ಶಾರ್ಟ್ ಔಟ್ ಆದರೆ ಎಲ್ಲ ಇಶ್ಯೂ ಸಾಲ್ವ್ ಆದರೆ ನೆಕ್ಸ್ಟ್ ತಿಂಗಳಿಂದ ಅದೇ ರೀತಿ ಸಮಸ್ಯೆ ಇರುವುದಿಲ್ಲ, ನೇರವಾಗಿ ಅಮೌಂಟ್ ಹಾಕ್ತಾ ಹೋಗ್ಬೋದು. ಇದು ಮೊದಲನೇ ತಿಂಗಳಾಗಿರೋ ಕಾರಣ ಈ ರೀತಿ ಸಮಸ್ಯೆ ಎದುರಾಗಿದೆ, ಇದು ಆದಷ್ಟು ಬೇಗ ಶಾರ್ಟ್ ಔಟ್ ಆಗುತ್ತೆ. ಇದು ಶಾರ್ಟ್ ಔಟ್ ಆದ ನಂತರ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಅಮೌಂಟ್ ಕೂಡ ಆರಾಮಾಗಿ ಬರುತ್ತೆ, ಯಾವುದೇ ರೀತಿ ಸಮಸ್ಯೆ ಪಡಬೇಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸು, ನಾ ಕೆಲವೇ ದಿನಗಳಲ್ಲಿ ಎಲ್ಲ ಶಾರ್ಟ್ ಔಟ್ ಮಾಡ್ತಾರೆ, 2ನೇ ಕಂತು ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಗುಡ್ ನ್ಯೂಸ್, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ